ನಮಸ್ಕಾರ. ಯೋಗ ಕ್ರಿಯಾ ಜೀವನ ಉದ್ಧಾರ ಮಾಡದಂತೆ ಯೋಗ ಮಾಡಿದ್ರಿಂದ ನಮ್ಮ ಜೀವನದೊಳಗೆ ಸಮರ್ಥ ಕುಂಡಲಿ ಜಾರತೈತದ, ನಮ್ಮ ಮನಸ್ಥಿತಿ ಚೇಂಜ್ ಆಯ್ತದ, ಜೀವನದೊಳಗೆ ಒಂದು ಆನಂದ ತೃಪ್ತಿ ಶಾಂತಿ ಪ್ರಾಪ್ತಿ ಆಯ್ತದ. ಇವತ್ತು ನಾವು ನೀವೆಲ್ಲ ಜೀವನದೊಳಗೆ ಏನು ಪ್ರಾಪ್ತಿ ಮಾಡಬೇಕಂತ ಕೇಳಿದ್ರೆ, ಈ ಜೀವನ ಒಂದು ನಾವಿಲ್ಲಿ ನೆಂಟಾಗಿ ಬಂದೇವಿ, ನಂದೇನಿಲ್ಲ, ನನ್ನ ಮನೆ ಇಲ್ಲ, ನನ್ನ ಏನಿಲ್ಲ, ನನ್ನ ನಿಮಿತ್ತ ಇದ್ದ ನಾಳೆ ಮತ್ತು ಹೋಗೋದದ, ಇದು ಯಾವಾಗಲೂ ನಮಗೆ ನೆನಪು ಬರಲಿ. ಇವು ತಲೆ ಇಟ್ಕೊಂಡು ನಾವು ಜೀವನದೊಳಗೆ ಭಾಳ ಸಂಬಂಧ ಮುಂದಕ್ಕೆ ಹೋಗ್ತೀವಿ. ಗೌತಮ ಬುದ್ಧ, ಮಹಾವೀರ, ಶ್ರೀಕೃಷ್ಣ ಪರಮಾತ್ಮ, ರಾಜರಾಮ ಪ್ರಭು, ಇವ್ರದೆಲ್ಲ ಒಂದು ಅನುಗ್ರಹ ಪ್ರಾಪ್ತಿ ಐತೆ ನಮಗೆಲ್ಲರಿಗೆ. ಅರ್ಥಾತ್ ನಮ್ಮ ಜೀವನದಾಗ ಏನರ ಸತ್ಯ ಮಾಡಬೇಕಂದ್ರೆ ಆ ಸತ್ಯ ಏನು ಗ್ರಹಣ ನಾವು ಏನು ಗ್ರಹಣ ಮಾಡಬೇಕಂದ್ರೆ ಸತ್ಯ ವಸ್ತುನ ಪ್ರಾಪ್ತಿ ಮಾಡ್ಕೋಬೇಕು. ಸತ್ಯ ವಸ್ತು ಪ್ರಾಪ್ತಿ ಮಾಡ್ಕೊಂಡು ಜೀವನ ಹರ್ ತೀಜ್ ನಾವು ಪ್ರಾಪ್ತಿ ಮಾಡ್ಕೋತೀವಿ. ಸತ್ಯ ವಸ್ತು ಮಾಡಾಗ ನಮ್ಮ ಜೀವನ ಭಾಳಷ್ಟು ಜಡ ಅನ್ನಿಸ್ತದೆ, ಜಡ ಎಲ್ಲ ಪುಣ್ಯಾತ್ಮಗಳು ಭಾಳ ಹಲಿಕೆ ಅದ. ನಾವು ಯಾವಾಗ ಸತ್ಯ ವಸ್ತುನ ಧಾರಣ ಮಾಡ್ತೇವೆ, ಸತ್ಯ ನಡಿತೇವೆ ಜೀವನಾಗ, ಅನಂತ ಶಕ್ತಿ ನಮ್ಮ ಜೀವನದಾಗ ಭಯನಿಲ್ಲ, ಭಯಮುಕ್ತಿ ಐತೀವಿ. ಭಯಮುಕ್ತಿ ಮಾಡಬೇಕಾದ್ರೆ ನಾವು ಸತ್ಯ ನಡಿಬೇಕು. ಫಸ್ಟ್ ಪಾಯಿಂಟ್ ನಾವು ಧ್ಯಾನ ಮಾಡಬೇಕು. ಯೋಗಕ್ರಿಯೆ ಭಾಳ ಜರೂರಿ ಮಾಡಿ ನಮಗೆ. ಯೋಗ ಮಾಡಿದ ನಮ್ಗೆ ಹರ್ತಿ ಪ್ರಾಪ್ತಿ ಆಯ್ತದೆ. ಯೋಗ ಮಾಡಿರಿ, ಸತ್ಯಕ್ಕೊಂದು ಧಾರಣ ಮಾಡಿ, ಜೀವನದಾಗ ಮಹಾಮಾನವಾಗಿ ಜೀವನ ಮಾಡಿರಿ. ನಮ್ಮ ಜೀವನ ಒಂದು ಅಮೂಲ್ಯದ, ಸುಗಂಧದ, ಸುಂದರದ ವೈಭವದ. ಆದರೆ ಇದಕ್ಕೆ ನಾವು ತಿಳ್ಕೊಂಡು ಅಂದ್ರೆ ಭಾಳ ಚೆಂದ ತಿಳ್ಕೊಂಡು ನೋಡಿರಿ. ನಮಸ್ಕಾರ.